ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವಂತಹ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ದ್ವಿತೀಯ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತ ಮುನ್ನಡೆಯನ್ನ ಸಾಧಿಸಿದೆ. ಪಂದ್ಯ ಗೆದ್ದುಕೊಳ್ಳುವಂತಹ ಹುಮ್ಮಸ್ನಲ್ಲಿ ಟೀಮ್ ಇಂಡಿಯಾ ಈ ಪಂದ್ಯವನ್ನ ಆಡಿತು. ಮೊದಲ ಮ್ಯಾಚ್ ಅನ್ನ ಹೀನಾಯವಾಗಿ ಸೋತ ನಂತರ ಹೇಗಾದರೂ ಮಾಡಿ ಗೆಲ್ಲೇಬೇಕು ಅಂತ ಅಜಿಂಕ್ಯ ರಹಾನೆ ನಾಲ್ಕು ಬದಲಾವಣೆಗಳನ್ನ ಮಾಡಿ ತಂಡವನ್ನ ಒಂದು ಉತ್ತಮ ಪೊಸಿಷನ್ ಅಲ್ಲಿ ತಗೊಂಡೋಗಿ ತಂಡವನ್ನ ಗೆಲ್ಲಿಸಿದ್ರು ಕೂಡ ಹೌದು. ಈ ಮಧ್ಯೆ ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ ಮ್ಯಾಥ್ಯೂ ವೇಡ್ ಹಾಗೂ ಭಾರತದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಭ್ ಪಂತ್ ನಡುವೆ ಬಿಸಿ ಬಿಸಿ ಸಂಭಾಷಣೆ ನಡೆದಿರುವಂತಹ ಸುದ್ದಿ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ರಿಷಭ್ ಪಂತ್ ವಿಕೆಟ್ ಕೀಪರ್ ಜವಾಬ್ದಾರಿ ಹೊತ್ತಿದ್ರೆ ಅಲ್ಲಿ ತಮಾಷೆ ಇದ್ದೇ ಇರುತ್ತೆ, ಬಿಗುವಿನ ವಾತಾವರಣ ಸೃಷ್ಟಿ ಆಗೇ ಆಗುತ್ತೆ. ಯಾಕಂದ್ರೆ ಕೀಪಿಂಗ್ ವೇಳೆ ಪಂತ್ ಅವರ ಕೈಯಲ್ಲಿ ಅಷ್ಟೇ ಅಲ್ಲ, ಬಾಯಲ್ಲೂ ಕೂಡ ಕೆಲಸ ಮಾಡ್ತಾರೆ. ಹೌದು, ಯಾವಾಗಲೂ ಕೂಡ ರಿಷಭ್ ಪಂತ್ ಕೀಪಿಂಗ್ ಮಾಡುವಾಗ ಸಿಕ್ಕಾಪಟ್ಟೆ ಮಾತಾಡೋದು ಕೂಗಾಡೋದು ಮಾಡ್ತಾನೆ ಇರ್ತಾರೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಭಾರತ ಆಸ್ಟ್ರೇಲಿಯಾ ದ್ವಿತೀಯ ಟೆಸ್ಟ್ನ ಮೂರನೇ ದಿನದಾಟ ನಡೆಯುವಾಗ ರಿಷಭ್ ಪಂತ್ ಮತ್ತು ಮ್ಯಾಥ್ಯೂ ವೇಡ್ ಮಧ್ಯೆ ಬಿಸಿ ಬಿಸಿ ಸಂಭಾಷಣೆ ನಡೆದಿದ್ದು ಕಾಣಿಸ್ತು. ಮ್ಯಾಥ್ಯೂ ವೇಡ್ ಅವರು ಸ್ಟ್ರೈಕ್ನಲ್ಲಿದ್ದಾಗ ಕೀಪಿಂಗ್ ಮಾಡ್ತಿದ್ದಂಥ ಪಂತ್ ಬಹಳನೇ ವಿಚಿತ್ರವಾಗಿ ನಗಾಡಿ ಕಮಾನ್ ಬಾಯ್ಸ್ ಅಂತ ಹೇಳ್ತಾರೆ. ಪಂತ್ ಅವರ ಈ ವರ್ತನೆ ಇದೇ ಮೊದಲಲ್ಲ. ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಪಾಕಿಸ್ತಾನ್, ವೆಸ್ಟ್ ಇಂಡೀಸ್ ಇಂಥ ಪ್ರಮುಖ ತಂಡಗಳ ವಿರುದ್ಧ ಪಂದ್ಯಗಳಾಡಿದಾಗೆಲ್ಲ ಪಂತ್ ವಿಕೆಟ್ ಕೀಪಿಂಗ್ ಮಧ್ಯೆ ಎದುರಾಳಿಗಳಿಗೆ ಕಿರಿಕಿರಿ ಅನಿಸುವಂಥ ಮಟ್ಟಿಗೆ ಹೀಗೆ ಮಾಡ್ತಾನೆ ಇರ್ತಾರೆ. ಪಂತ್ ಆಟದ ಮಧ್ಯೆ ಆಗಾಗ ವಿಚಿತ್ರವಾಗಿ ನಗಾಡೋದನ್ನು ನೋಡಿ ಈ ಮ್ಯಾಥ್ಯೂ ವೇಡ್ಗೂ ಕೂಡ ಸಿಟ್ಟು ಬಂದಿದೆ. ಮ್ಯಾಥ್ಯೂ ವೇಡ್ ಕೂಡ ಬ್ಯಾಟಿಂಗ್ ಮಾಡುವಾಗ ಅವರನ್ನ ಅಣಕುಸುವ ರೀತಿಯಲ್ಲಿ ಅದೇ ಥರ ನಗಾಡಿ ನಿನ್ನ ದೊಡ್ಡ ಮುಖ ಸ್ಕ್ರೀನ್ನಲ್ಲಿ ನೋಡಿದೆ ಅಂತ ಅನಿಸುತ್ತೆ, ಅದಕ್ಕೆ ನೀನು ನಗಾಡ್ತಿದ್ಯಾ ಅಂತ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಪಂತ್ ಹಾಗೂ ವೇಡ್ ನಡುವಿನ ಸಂಭಾಷಣೆ ಸ್ಟಂಪ್ ಮೈಕ್ನಲ್ಲೂ ಕೂಡ ಸೆರೆಯಾಯಿತು. ಬ್ಯಾಟಿಂಗ್ ಮಾಡ್ತಿದ್ದಂಥ ವೇಡ್ ಮತ್ತು ಕೀಪಿಂಗ್ ಮಾಡ್ತಿದ್ದಂಥ ಪಂತ್ ಮಧ್ಯೆ ಮಾತು ಅಲ್ಲದೆ ಮೌನವಾಗಿಯೇ ಬಿಸಿ ಬಿಸಿ ಸಂಭಾಷಣೆಗಳು ನಡೀತಾನೆ ಇತ್ತು. ಬ್ಯಾಟಿಂಗ್ ಮಾಡ್ತಾ ವೇಡ್ ಅವರು ಶಾಟ್ಗೆ ಯತ್ನಿಸಿ ಪಂತ್ ಅವರ ಸಮೀಪಕ್ಕೆ ಬಂದಿದ್ದಂಥ ಚಿತ್ರ ಹಾಗೂ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಿದೆ. ರವೀಂದ್ರ ಜಡೇಜಾ ಅವರ 43.6 ಓವರ್ನಲ್ಲಿ ವೇಡ್ LBW ಆಗಿ 40 ರನ್ಗೆ ಔಟ್ ಆಗಿ ಹೋಗ್ತಾರೆ.